नमस्ते फ्रेंड्स, अर्जुन धोनी फिल्म मास्टर्स यूट्यूब चैनल के स्वागत। कण्णन एर रीतियल्लि सुरक्षितवागि इट्कोबहुदु। फस्ट कण्णिन समस्येगे कारणवागुव परिणामगळ बग्गे तिळ्कोबेकु। सेकेंड अदु आहार पद्धति, अंद्रे नावु याव रीतियागि आहारन ऊटन माड्तीवि ಅದರ ಪ್ರಕಾರವಾಗಿ ನಮ್ಮ ಕಣ್ಣು ಸುರಕ್ಷಿತವಾಗಿರುತ್ತೆ। ಎಲ್ಲರ ಬಗ್ಗೆ ತಿಳ್ಕೊಳ್ಳೋಣ। ಓಕೆ, ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ನ ಸಿಸ್ಟಮ್ನ ಲ್ಯಾಪ್ಟಾಪ್ನ ಜಾಸ್ತಿ ಉಪಯೋಗಿಸಿದ್ವಿ। ಅದರಲ್ಲೂ ಭಾರತದಲ್ಲಂತೂ ಸುಮಾರು 50-60 ಕೋಟಿ ಜನ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ, 20 ಕೋಟಿ ಜನ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾರೆ, 10 ಕೋಟಿ ಜನ ಸಿಸ್ಟಮ್ನ ಯೂಸ್ ಮಾಡ್ತಾರೆ। ಕಣ್ಣಿಂದಲೇ ನಾವೇನು ನೋಡ್ತೀವಿ ಅದರ ಸಂದೇಶ ಮೆದುಳಿಗೆ ಹೋಗುತ್ತೆ, ಅಲ್ಲಿಂದ ಮೆದುಳು ಆಕ್ಟಿವೇಟ್ ಆಗಿರುತ್ತೆ। ಅದಕ್ಕೋಸ್ಕರ ಕಣ್ಣನ್ನು ನಾವು ಆದಷ್ಟು ಎಷ್ಟಾಗತ್ತಷ್ಟು ಸುರಕ್ಷಿತವಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು। ಅದರಲ್ಲೂ ಇತ್ತೀಚೆಗಂತೂ ಅಂದರೆ ಕಳೆದ 1-1.5 ವರ್ಷದಿಂದ ಈ ಕೊರೋನಾ ನಮಗೊಂದು ಬಂದುಬಿಟ್ಟು ಎಲ್ಲ ಜೀವನ ಹಾಳು ಮಾಡಿಬಿಟ್ಟಿದೆ। ಅದಕ್ಕೆ ಕ್ಲಾಸ್ ಗ್ಲೀಸ್ ಏನಿಲ್ಲ ಅಂತೇಳಿ ಫ್ರೀ ಆಗಿರ್ತು ಮನೆಯಲ್ಲಿ ಅಂತ ಸಿಕ್ಕಾಪಟ್ಟೆ ಮೊಬೈಲ್ ಫೋನ್ನ ಸಿಸ್ಟಮ್ನ ಯೂಸ್ ಮಾಡೋದು ಲ್ಯಾಪ್ಟಾಪ್ನ ಯೂಸ್ ಮಾಡೋದು ಜಾಸ್ತಿ ಆಗಿದೆ। ಅದರಲ್ಲೂ ಚಿಕ್ಕ ಮಕ್ಕಳು ಆನ್ಲೈನಲ್ಲಿ ಪಾಠ ಕೇಳೋಕ್ಕೋಸ್ಕರ ಮೊಬೈಲ್ ಫೋನ್ನ ಸಿಸ್ಟಮ್ನ ಲ್ಯಾಪ್ಟಾಪ್ನ ಯೂಸ್ ಮಾಡೋದು ಜಾಸ್ತಿ ಆಗಿದೆ। ಸುಮಾರು 2-3 ತಾಸು ಕಂಟಿನ್ಯೂಸ್ ಆಗಿ ಮೊಬೈಲ್ ಫೋನ್ನ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ, ಅಂಥವರು ಈ ವಿಡಿಯೋ ನೋಡಲೇಬೇಕು। ಸೊ ಕಂಟಿನ್ಯೂಸ್ ಆಗಿ ಮೊಬೈಲ್ ಫೋನ್ನ ಲ್ಯಾಪ್ಟಾಪ್ನ ಸ್ಮಾರ್ಟ್ಫೋನ್ ನೋಡ್ತಾ ಇದ್ದರೆ ನಮ್ಮ ಕಣ್ಣು ದೃಷ್ಟಿ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಮುಂದಿನ ದಿನಗಳಲ್ಲಿ ಕುರುಡಾಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ। ಅದಕ್ಕೋಸ್ಕರ ಮೊಬೈಲ್ ಫೋನು ಲ್ಯಾಪ್ಟಾಪು ಸಿಸ್ಟಮ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಮುಂಚೆ ಕೆಲವೊಂದು ಕಾರಣಗಳನ್ನ ತಿಳ್ಕೊಬೇಕು। ಈ ಎರಡರ ಮೂಲಕ ನಾವು ಕಣ್ಣನ್ನು ನೀಟಾಗಿ ಸುರಕ್ಷಿತವಾಗಿ ಇಟ್ಕೋಬೋದು। ಫಸ್ಟ್ ಒಂದು, ಕಣ್ಣಿಗೆ ತೊಂದರೆ ಕೊಡುವ ಮತ್ತು ಕಣ್ಣಿನ ದೃಷ್ಟಿಗೆ ಕಾರಣವಾಗುವ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ। ಫಸ್ಟ್ ಪಾಯಿಂಟ್, ಮಕ್ಕಳು ಆನ್ಲೈನಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾಠ ಕೇಳ್ತಾ ಇರ್ತಾರೆ। ಸೊ ಮೊಬೈಲ್ ನೋಡಿಕೊಂಡು ಇಲ್ಲ ಲ್ಯಾಪ್ಟಾಪ್ ನೋಡಿಕೊಂಡು ಇಲ್ಲ ಸಿಸ್ಟಮ್ ನೋಡಿಕೊಂಡು ಪಾಠ ಕೇಳೋದ್ರಿಂದ ಪಾಠ ನೋಡೋದ್ರಿಂದ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ। ಯಾಕಂತಂದರೆ ಲ್ಯಾಪ್ಟಾಪಿಂದ ಮೊಬೈಲಿಂದ ಅಥವಾ ಸಿಸ್ಟಮಿಂದ ಬರುವ ಬ್ಲೂ ಲೈಟ್ ಇರುತ್ತಲ್ಲ, ಅದು ನಮ್ಮ ಕಣ್ಣಿನ ಮೇಲೆ ನೇರವಾಗಿ ಬೀಳೋದ್ರಿಂದ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತೆ ಇರುತ್ತೆ, ಇಲ್ಲ ಕಣ್ಣಿನ ದೃಷ್ಟಿ ಮಂಜುಮಂಜಾಗೋ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ। ಸೊ ಆದಷ್ಟು ಮೊಬೈಲ್ ಫೋನ್ನ ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ ಮುಂಚೆ ಮೊಬೈಲ್ ಫೋನಿಗೆ ಅಥವಾ ಲ್ಯಾಪ್ಟಾಪ್ಗೆ ಸ್ಕ್ರೀನ್ ಕಾರ್ಡ್ ಬರುತ್ತೆ, ಈ ಬ್ಲೂ ಲೈಟ್ನ ಕಡಿಮೆ ಮಾಡುವಂಥ ಸ್ಕ್ರೀನ್ ಕಾರ್ಡ್, ಅವನ್ನ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಮೊಬೈಲ್ ಫೋನ್ನ ಲ್ಯಾಪ್ಟಾಪ್ನ ಅಥವಾ ಸಿಸ್ಟಮ್ನ ಯೂಸ್ ಮಾಡಿ। ಇಲ್ಲ ಅಂತಂದರೆ ಮಕ್ಕಳಿಗೋಸ್ಕರ ಕೆಲವೊಂದು ಸ್ಪೆಕ್ಸ್ ಬರುತ್ತೆ ಕನ್ನಡಕ, ಬ್ಲೂ ಲೈಟ್ನ ಕಮ್ಮಿ ಮಾಡುವಂಥ ಕನ್ನಡಕ ಇರುತ್ತೆ, ಆ ಕನ್ನಡಕಗಳು ಲ್ಯಾಪ್ಟಾಪಿಂದ ಸಿಸ್ಟಮಿಂದ ಅಥವಾ ಮೊಬೈಲಿಂದ ಬರುವಂಥ ಬ್ಲೂ ಲೈಟನ್ನು ಕಮ್ಮಿ ಮಾಡ್ತವೆ। ಆ ಸ್ಪೆಕ್ಸ್ ಹಾಕೋದ್ರಿಂದ ಬ್ಲೂ ಲೈಟು ಕಣ್ಣಿಗೆ ನೇರವಾಗಿ ಬೀಳೋದನ್ನು ತಪ್ಪಿಸ್ತವೆ। ಸೊ ಈ ಸ್ಪೆಕ್ಸ್ನ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಹಾಗೆ ಮಕ್ಕಳಿಗೆ ಕೂಡ ಸಿಗ್ತವೆ। ಸೊ ಇದನ್ನು ಹಾಕ್ಕೊಂಡು ಲ್ಯಾಪ್ಟಾಪ್ನ ಸಿಸ್ಟಮ್ನ ಅಥವಾ ಮೊಬೈಲ್ನ ಯೂಸ್ ಮಾಡಿ, ಇದರಿಂದ ಬ್ಲೂ ಲೈಟು ನೇರವಾಗಿ ಕಣ್ಣಿಗೆ ಹೋಗೋದು ತಪ್ಪುತ್ತೆ। ನೆಕ್ಸ್ಟ್ ಪಾಯಿಂಟ್, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಸಿಸ್ಟಮಲ್ಲಿ ನೀವು ಈ ಪೇಪರನ್ನು ಈ ಬುಕ್ಕನ್ನು ಹಿಂಗೆ ಮುಂದೆ ಕೂತ್ಕೊಂಬಿಟ್ಟು ಈ ಮೊಬೈಲ್ ಇಟ್ಕೊಂಡು ಈತ ಹತ್ತಿರಕ್ಕೆ ಇಟ್ಕೊಂಡು ಓದಬೇಡಿ। ಹತ್ತಿರಕ್ಕೆ ಇಟ್ಕೊಂಡು ಓದೋದ್ರಿಂದ ಸೇಮ್ ಅಗೇನ್ ಬ್ಲೂ ಲೈಟು ನಮ್ಮ ಕಣ್ಣಿಗೆ ನೇರವಾಗಿ ಬೀಳ್ತವೆ, ಕಣ್ಣೋಗೋ ದೃಷ್ಟಿಗೆ ಕೂಡ ಸಾಧ್ಯತೆ ಇರುತ್ತೆ। ಅದಕ್ಕೋಸ್ಕರ ಮೊಬೈಲ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ನೇರವಾಗಿ ಈ ಬುಕ್ಸ್ನ ಅಥವಾ ಈ ಪೇಪರ್ನ ಓದಬೇಡಿ, ಆದಷ್ಟು ಆಫ್ಲೈನಲ್ಲಿ ಅಂದರೆ ನೇರವಾಗಿ ಖರೀದಿ ಮಾಡಿಬಿಟ್ಟು ಬುಕ್ಸ್ನ ಪೇಪರ್ನ ದಿನಪತ್ರಿಕೆಗಳನ್ನ ಓದ್ರೆ ನಮ್ಮ ಮೈಂಡು ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿರ್ತವೆ, ಜೊತೆಗೆ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ, ಯಾಕಂದರೆ ನೇರವಾಗಿ ನಾವು ಅಕ್ಷರಗಳನ್ನ ಓದ್ತಾ ಇರ್ತೇವಲ್ವ। ಸೊ ಅದು ಮೆದುಳಲ್ಲಿ ರೆಕಾರ್ಡ್ ಆಗುತ್ತೆ। ಓಕೆ, ನೆಕ್ಸ್ಟ್ ಪಾಯಿಂಟ್, ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಮಿನಿಮಮ್ 6-7 ಅವರು ಕೆಲಸ ಮಾಡಿರ್ತಾರೆ, ಹಾಗೆ ಟಿವಿನ ಕೂಡ 5-6 ಅವರು 7 ಅವರು ಕಂಟಿನ್ಯೂಸ್ ಆಗಿ ನೋಡಿರ್ತಾರೆ, ಅಂಥವ್ರು ಏನು ಮಾಡ್ಬೇಕಪ್ಪ ಅಂತಂದರೆ ಗಂಟೆಗೆ ಒಂದು ಸಲ ಒಂದು ಗ್ಲಾಸ್ ನೀರು ಕುಡಿಬೇಕು, ಹಾಗೆ ಗಂಟೆಗೆ ಒಂದು ಸಲ ನಮ್ಮ ಕಣ್ಣನ್ನು 5 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ನೋಡಬಾರ್ದು, ಇದರಿಂದ ಮೈಂಡು ಫ್ರೆಶ್ ಆಗುತ್ತೆ, ಕಣ್ಣು ಕೂಡ ತಂಪಾಗಿರುತ್ತೆ, ಹಾಗೆ ಮೆದುಳು ಕೂಡ ಫ್ರೆಶ್ ಆಗಿರುತ್ತೆ, ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ। ಆಮೇಲೆ ನೀವು ಕಂಟಿನ್ಯೂಸ್ ಆಗಿ ಅದರಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನೀವು ಡೈರೆಕ್ಟಾಗಿ ಲ್ಯಾಪ್ಟಾಪ್ನ ಅಥವಾ ಮೊಬೈಲ್ನ ನೋಡೋದ್ರಿಂದ
ನಿಮ್ಮ ಕಣ್ಣು ದೃಷ್ಟಿ ಹೋಗೋ ಸಾಧ್ಯತೆ ಇರುತ್ತೆ. ಸೋ ನೀವು ಕೂಡ ಸ್ಪೆಕ್ಸ್ ಹಾಕೊಂಡು ಅಥವಾ ಬ್ಲೂ ಲೈಟ್ನ ಕಮ್ಮಿ ಮಾಡುವಂಥ ಸ್ಕ್ರೀನ್ ಕಾರ್ಡ್ ಸಿಗುತ್ತೆ ಅದನ್ನು ಹಾಕೊಂಬಿಟ್ಟು ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಅಥವಾ ಸಿಸ್ಟಮ್ನ ಯೂಸ್ ಮಾಡಿ, ಜೊತೆಗೆ ಟಿವಿನ ಕೂಡ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್, ನೀವು ಮೊಬೈಲ್ನ ಮತ್ತು ಲ್ಯಾಪ್ಟಾಪ್ ನೋಡ್ತಾ ಇದ್ದರೆ ಕೆಲವೊಂದು ಮೊಬೈಲ್ಗಳಲ್ಲಿ ಒಂದು ಆಪ್ಷನ್ ಇರುತ್ತೆ, ಏನಪ್ಪ ಅಂತಂದರೆ ರೀಡಿಂಗ್ ಮೋಡ್ ಅಂತೇಳಿ. ಅದು ಬ್ಲೂ ಲೈಟ್ನ ಕಮ್ಮಿ ಮಾಡಿಬಿಟ್ಟು ವಾರ್ಮ್ ಲೈಟ್ನ ಕೊಡುತ್ತೆ. ನೋಡಿ ಇಲ್ಲಿ ಇಲ್ಲಿದೆಯಲ್ಲ, ಈ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಸಪೋಸ್ ಈ ಆಪ್ಷನ್ನು ನಿಮ್ಮ ಮೊಬೈಲ್ ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ಲೂ ಲೈಟ್ ಐ ಕೇರ್ ಅಂತ ಹೊಡ್ರಿ, ಆ್ಯಪ್ ಸಿಗ್ತವೆ, ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಅಲ್ಲಿ ನೀವು ರೀಡಿಂಗ್ ಮೋಡ್ನ ಇಟ್ಕೋಬೋದು. ಅದು ವಾರ್ಮ್ ಲೈಟ್ ಇರುತ್ತೆ, ನಿಮ್ಮ ಕಣ್ಣಿಗೆ ಬ್ಲೂ ಲೈಟು ವೈಟ್ ಲೈಟು ಜಾಸ್ತಿ ಬೀಳೋದನ್ನು ಅವಾಯ್ಡ್ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ಪ್ಲೇಸ್ಟೋರಲ್ಲಿ ಬ್ಲೂ ಲೈಟ್ ಐ ಕೇರ್ ಅಂತ ಹೊಡೆದ್ರೆ ಇಷ್ಟೊಂದು ಆ್ಯಪ್ಗಳು ಬರ್ತವೆ, ಇದರಲ್ಲಿ ನೀವು ಯಾವುದನ್ನು ಒಂದು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿ. ಓಕೆ, ಹಾಗೆ ನೀವು ಲ್ಯಾಪ್ಟಾಪಲ್ಲಿ ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಅಲ್ಲಿ ಕೂಡ ಬ್ಲೂ ಲೈಟ್ನ ಕಣ್ಣಿಗೆ ಬರೋದನ್ನು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣ ಒಂದು 5-10 ನಿಮಿಷ ನೀರಲ್ಲಿ ಅದ್ಬಿಟ್ಟು ತೊಳಿರಿ. ಒಂದು ಬಕೆಟಲ್ಲಿ ತಣ್ಣೀರನ್ನ ಬಿಟ್ಕೊಂಬಿಟ್ಟು ತಲೆ ನೀರಲ್ಲಿ ಅದ್ಬಿಟ್ಟು ನೀರಲ್ಲಿ ಕಣ್ಣು ಓಪನ್ ಮಾಡಿಬಿಟ್ಟು ಕಣ್ರೆಪ್ಪನ ಹಿಂಗೆ ಬೆಳೀರಿ. ಕಣ್ರೆಪ್ಪನ ಈ ಥರ ಬಡಿತಾ ಇದ್ದರೆ ಕಣ್ಣಲ್ಲಿರೋ ಧೂಳು ಎಲ್ಲ ಕ್ಲೀನ್ ಆಗಿಬಿಟ್ಟು ಕಣ್ಣು ತಂಪಾಗುತ್ತೆ. ದಿನ ಇದೇ ಥರ 5-10 ನಿಮಿಷ ಮಾಡಿ ಕಣ್ಣು ಕ್ಲೀನಾಗಿರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಮೊಬೈಲಲ್ಲಿ ಬ್ರೈಟ್ನೆಸ್ ಇರುತ್ತಲ್ವ, ಅದನ್ನ ಹೆಚ್ಚು ಇಟ್ಕೊಂಬಿಟ್ಟು ನೋಡಬೇಡಿ, ಹಾಗೆ ಕಮ್ಮಿ ಇಟ್ಕೊಂಡು ಕೂಡ ನೋಡಬೇಡಿ, ಆ್ಯಾವರೇಜ್ ಆಗಿ ಇಟ್ಕೊಳ್ಳಿ. ಓಕೆ, ರಾತ್ರಿ ಅಂತೂ ನೀವು ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೋಬೇಡಿ, ಆದಷ್ಟು ಕಮ್ಮಿ, ಒಂದು 10% 20% ಇಟ್ಕೊಂಬಿಟ್ಟು ನೋಡಿ. ಜೊತೆಗೆ ನಿಮ್ಮ ಮೊಬೈಲಲ್ಲಿ ಒಂದು ಆಪ್ಷನ್ ಇದೆ ಡಾರ್ಕ್ ಮೋಡ್ ಅಂತೇಳ್ಬಿಟ್ಟು, ಇತ್ತೀಚಿನ ಎಲ್ಲ ಮೊಬೈಲ್ನಲ್ಲಿ ಡಾರ್ಕ್ ಮೋಡ್ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಅದೇ ಮಾಡುತ್ತಂದರೆ ವೈಟ್ ಲೈಟ್ನ ಅಥವಾ ಬ್ಲೂ ಲೈಟ್ನ ಕಮ್ಮಿ ಮಾಡುತ್ತೆ, ಹಾಗೆ ಕಣ್ಣಿಗೆ ರಾಶ್ ಲೈಟ್ ಬೀಳದೇ ಇರೋ ಥರ ಕಾಪಾಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಪ್ರತಿದಿನ 6 ಗಂಟೆ ಎದ್ಬಿಟ್ಟು 10 ನಿಮಿಷ ಓಂಕಾರ ಹೇಳ್ತಾ ಧ್ಯಾನ ಮಾಡಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕಣ್ಣಿಗೆ ಮತ್ತು ಮೆದುಳಿಗಿರುವಂಥ ನರಗಳು ಸ್ಟ್ರಾಂಗ್ ಆಗ್ತವೆ, ಆ ಕನೆಕ್ಷನ್ ಇರುತ್ತೆ ಕಣ್ಣಿಗೆ ಮತ್ತು ಮೆದುಳಿಗೆ ನರ, ಚಿಕ್ಕ ಚಿಕ್ಕ ನರಗಳು, ಆ ನರಗಳು ತುಂಬ ಸ್ಟ್ರಾಂಗ್ ಆಗ್ತವೆ, ಹಾಗೆ ಮೆದುಳಲ್ಲಿ ರಕ್ತ ಪರಿಚಲನೆ ನೀಟಾಗುತ್ತೆ, ಜೊತೆಗೆ ಮೆದುಳಿನ ಜ್ಞಾಪಕ ಶಕ್ತಿ ಕೂಡ ಹೆಚ್ಚುತ್ತೆ. ಇದು 100% ಆಗುತ್ತೆ, ಇದು ಸ್ಲೋ ಆಗಿ ಆಗುತ್ತೆ, ಒಂದೇ ಸಲ ಒಂದು ವಾರಕ್ಕೆ ಒಂದು ತಿಂಗಳು ಮಾಡಿದ ತಕ್ಷಣ ಈ ಥರ ಆಗುತ್ತೆ ಅಂತ ಹೇಳಲ್ಲ, ಮಿನಿಮಮ್ 1.5 ವರ್ಷ 1.5 ವರ್ಷ 1.5 ವರ್ಷ ಅಂತ ಬೇಕೇ ಬೇಕು, ಮಾಡಿದರೆ ಆಟೋಮೆಟಿಕ್ಕಾಗಿ ಅದರ ಪ್ರಯೋಗ ಏನಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಓಂಕಾರ ಹೇಳಿ ಧ್ಯಾನ ಮಾಡ್ತಾ ಇದ್ದರೆ ಕಣ್ಣು ಮತ್ತು ಮೆದುಳು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬ್ರಾಹ್ಮಿ ಮುಹೂರ್ತ ಅಂತಂದರೆ 4-4.5 ಒಳಗಡೆ ಹೇಳಬೇಕು. ನೆಕ್ಸ್ಟ್ ಪಾಯಿಂಟ್, ನೀವು ಕರೆಕ್ಟ್ ಟೈಮಿಗೆ ಎದ್ದೇಳ್ಬೇಕು, ಕರೆಕ್ಟ್ ಟೈಮಿಗೆ ಮಲಗಿದರೆ ನಿಮ್ಮ ಕಣ್ಣು ಸುರಕ್ಷಿತವಾಗಿರುತ್ತವೆ, ಅಂದರೆ ನೀಟಾಗಿ ನಿದ್ದೆನ ಮಿನಿಮಮ್ 6-7 ಅವರು ನಿದ್ದೆ ಮಾಡಿದರೆ ನಿಮ್ಮ ಕಣ್ಣು ಸೇಫ್ಟಿಯಾಗಿ ಯಾವುದೇ ದೃಷ್ಟಿ ಕಳ್ಕೊಳ್ಳದೆ ಕೊನೆಯವರೆಗೂ ಸೂಪರಾಗಿರ್ತವೆ. ಯಾವಾಗಲೂ ಲೇಟಾಗಿ ರಾತ್ರಿ 12-1 ಗಂಟೆ ಮಲಗಿ ಬೆಳಗ್ಗೆ ಒಂದು 9-10 ಗಂಟೆ ಎದ್ದೋದ್ರೆ ಆ ಟೈಮಿಂಗ್ಸ್ ಇರುತ್ತಲ್ಲ ಅದು ಅಡ್ಜಸ್ಟ್ ಆಗಲ್ಲ, ಆವಾಗ ಕಣ್ಣಲ್ಲಿ ನಿದ್ದೆ ಇಲ್ಲದೇ ಕೆಂಪು ರ್ಯಾಸ್, ಕಣ್ಣು ಕೆಂಪಾಗಿರ್ತವೆ ನೋಡಿ, ಅದಕ್ಕೋಸ್ಕರ ಸರಿಯಾಗಿ ನಿದ್ದೆ ಇಲ್ಲ ಅಂತಂದರೆ ಕಣ್ಣು ಕೆಂಪಗಾಗ್ತವೆ. ಆ ಕಣ್ಣು ಕೆಂಪಗಾಗದೇ ಇರೋ ಥರ ಸುರಕ್ಷಿತವಾಗಿ ನೀಟಾಗಿ ಇರಬೇಕಪ್ಪ ಅಂತಂದರೆ ನೀವು ಕರೆಕ್ಟ್ ಟೈಮಿಗೆ ಹೇಳಬೇಕು, ಕರೆಕ್ಟ್ ಟೈಮಿಗೆ ಮಲಗಬೇಕು, ಹಾಗೆ ಒಂದು ಮಿನಿಮಮ್ 6-7 ಅವರು ನಿದ್ದೆ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಆಹಾರ ಕ್ರಮ. ನಾವು ನೀವು ಊಟ ಮಾಡೋ ಆಹಾರದಲ್ಲಿ ವಿಟಮಿನ್ಸ್ಗಳು ಪ್ರೋಟೀನ್ಗಳು ಜಾಸ್ತಿ ಇರಬೇಕು. ಅಂಥ ವಿಟಮಿನ್ಗಳು ಇರುವಂಥ ಆಹಾರಗಳು ಯಾವಪ್ಪ ಅಂತಂದರೆ ಫಸ್ಟ್ ತರಕಾರಿಗಳು ಮತ್ತು ಸೊಪ್ಪುಗಳು. ಸೊಪ್ಪುಗಳು ಅಂತಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಈ ಪುಂಡೆ ಸೊಪ್ಪು ಅಂತ ಬರುತ್ತೆ, ಗೊಂಗೋರ ಸೊಪ್ಪು ಅಂತಾರೆ ಇಲ್ಲಿ ಹಳ್ಳಿ ಕಡೆ, ಪುಂಡೆ ಸೊಪ್ಪು, ಪುಂಡೆ ಪಲ್ಲೆ ಸೊಪ್ಪು ಅಂತಾರೆ, ಅದು ಈ ಥರ ಸೊಪ್ಪುಗಳನ್ನ ತಿಂದರೆ ಕಣ್ಣು ತಂಪಾಗಿರುತ್ತೆ, ಜೊತೆಗೆ ಕಣ್ಣು ಸುರಕ್ಷಿತವಾಗಿರುತ್ತೆ. ನೆಕ್ಸ್ಟ್ ತರಕಾರಿಗಳು, ತರಕಾರಿಗಳಲ್ಲಿ ಪ್ರಮುಖವಾಗಿ ಕ್ಯಾರೆಟ್ನ ತಿನ್ನಬೇಕು, ಹಾಗೆ ಬೀಟ್ರೋಟ್ನ ಹೆಚ್ಚಾಗಿ ತಿನ್ನಬೇಕು. ನೆಕ್ಸ್ಟ್ ಕಾಳುಗಳು ಅಂದರೆ ಈ ಹುರುಳಿ ಕಾಳು, ಹೆಸರು ಕಾಳು, ಅಲಸಂದಿ, ಈ ಥರ ಏನು ಕಾಳುಗಳು ಇರ್ತವೆ ಆ ಕಾಳು ಐಟಮ್ಗಳನ್ನು ನೀರಲ್ಲಿ ನೆನೆಸ್ಬಿಟ್ಟಿಟ್ರೆ ಬೆಳಿಗ್ಗೆ ಅವು ಮೊಳಕೆ ಬರ್ತವೆ, ಆ ಮೊಳಕೆ ಹೊಡೆದಿರುವಂಥ ಕಾಳುಗಳನ್ನು ದಿನಾ ಸ್ವಲ್ಪ ಇಷ್ಟಿಷ್ಟು ತಿಂದರೆ ಕಣ್ಣು ಮತ್ತು ದೇಹ ಕೂಡ ತಂಪಾಗಿರುತ್ತೆ.
ಓಕೆ ನೆಕ್ಸ್ಟ್ ಮೊಟ್ಟೆಗಳು ದಿನ ಒಂದು ಅಥವಾ ಎರಡು ಮೊಟ್ಟೆನೇ ಬೇಯಿಸ್ಕೊಂಡು ತಿಂದರೆ ಕಣ್ಣು ಮತ್ತು ಮೆದುಳು ಎರಡೂ ತಂಪಾಗಿರುತ್ತೆ ಪ್ರೋಟೀನ್ಗಳು ವಿಟಮಿನ್ಗಳು ಎಲ್ಲ ಅದರಲ್ಲಿ ಜಾಸ್ತಿ ಇರ್ತವೆ ಸೊ ಅದನ್ನು ತಿಂದರೆ ಕಣ್ಣುಗಳು ಯಾವಾಗಲೂ ಸುರಕ್ಷಿತವಾಗಿರ್ತವೆ ಓಕೆ ನೆಕ್ಸ್ಟ್ ಹಣ್ಣುಗಳು ಹಣ್ಣುಗಳು ತಿನ್ನೋದ್ರಿಂದ ಅದರಲ್ಲಿರುವಂಥ ಪ್ರೋಟೀನ್ಗಳು ನಮ್ಮ ಕಣ್ಣನ್ನು ಸುರಕ್ಷಿತವಾಗಿರ್ತವೆ ಕಿತ್ತಾಳೆ ಹಣ್ಣು ದ್ರಾಕ್ಷಿ ಹಣ್ಣು ಆ್ಯಪಲ್ ಹಣ್ಣು ಸೀಬೆಕಾಯಿ ಹಣ್ಣು ಈ ಥರ ಕೆಲವೊಂದು ಹಣ್ಣುಗಳನ್ನ ದಿನ ಒಂದಾದರೂ ತಿನ್ನಬೇಕು ನೆಕ್ಸ್ಟ್ ಬಾದಾಮಿ ಮತ್ತು ಗೋಡಂಬಿನ ದಿನ ಒಂದು ಮೂರಲ್ಲ ನಾಲ್ಕನ್ನ ತಿಂತಾಯಿದ್ರೆ ಕಣ್ಣಿಗೂ ಒಳ್ಳೆಯದು ಜೊತೆಗೆ ಮೆದುಳಿಗೆ ಮೆದುಳಿನ ಜ್ಞಾಪಕ ಶಕ್ತಿಗೆ ಒಳ್ಳೆಯದು ಓಕೆ ನೆಕ್ಸ್ಟ್ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಇದು ತಿನ್ನೋದ್ರಿಂದ ಕಣ್ಣಿಗೆ ತಂಪು ಮತ್ತು ಕಣ್ಣು ಸುರಕ್ಷಿತವಾಗಿರುತ್ತೆ ಓಕೆ ಇವು ಕಣ್ಣನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಇರುವಂಥ ಪ್ರಮುಖವಾದ ಅಂಶಗಳು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೆ ಗೊತ್ತಿರಲ್ಲ ಸಿಕ್ಕಾಪಟ್ಟೆ ಮೊಬೈಲ್ನ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇರ್ತಾರೆ ಕಣ್ಣು ಹೋಗೋ ಸಾಧ್ಯತೆ ಇರುತ್ತೆ ಅದರಿಂದ ಕುರುಡುತನ ಬರೋ ಸಾಧ್ಯತೆ ಇರುತ್ತೆ ಇವಾಗೇನು ಬರಲ್ಲ ಚೆನ್ನಾಗೇ ಇದ್ದೀವಿ ಮುಂದೆ ವಯಸ್ಸಾಗುತ್ತಲ್ವಾ ಅವಾಗ ಬೇಗ ಕಣ್ಣು ಮಂಜು ಮಂಜಾಗುತ್ತೆ ಕಣ್ಣು ಕಾಣಿಸದೇ ಇರೋ ಥರ ದೃಷ್ಟಿ ಹೋಗುತ್ತೆ ಈಗ ಜಾಸ್ತಿ ಮೊಬೈಲ್ನ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾಯಿದ್ರೆ ಓಕೆ ಸೊ ಈ ವಿಡಿಯೋ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಇದು ಉಪಯೋಗ ಆಗಲಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದೇ ಮಾತರಂ